ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ನಾಳೆ ಆರೋಗ್ಯ ಪರಿಸರ ಮಾಲಿನ್ಯ ತಡೆಗಟ್ಟಲು ಕಾರ್ಯಾಗಾರ. ಎರಡು ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಅಣ್ಣ ತಂಗಿ ದುರ್ಮರಣ. ದಲಿತ ಯುವಕನನ್ನು ಬೆತ್ತಲೆಯಲ್ಲಿ ನಡೆಸಿಕೊಂಡಿರುವ ಘಟನೆ ಖಂಡನೀಯ, ಶಾಸಕ ನಿರಂಜನ್ ಕುಮಾರ್. ಆಕಸ್ಮಿಕ ಬೆಂಕಿಗೆ ಕೃಷಿ ಕೂಲಿ ಕಾರ್ಮಿಕ ಸಾವು. ನಾಳೆ ಆರೋಗ್ಯ ಪರಿಸರ ಮಾಲಿನ್ಯ ತಡೆಗಟ್ಟಲು ಕಾರ್ಯಾಗಾರ. ಜೀವನ ಶೈಲಿ, ಆಹಾರ ಸೇವನೆ ಮೊದಲಾದವುಗಳಲ್ಲಿ ನೈಸರ್ಗಿಕ ಪದ್ಧತಿ ಅನುಸರಿಸುವ ಮೂಲಕ ಆರೋಗ್ಯ ಕಾಯ್ದುಕೊಳ್ಳುವುದು ಹಾಗೂ ಪರಿಸರ ಮಾಲಿನ್ಯ ತಡೆಗಟ್ಟುವ ವಿಧಾನ ಕುರಿತು ಜೂನ್ 15ರಂದು ನಗರದ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಬಾಲ್ಯ ಪ್ರತಿಷ್ಠಾನದ ಶೈಲೇಂದ್ರ ತಿಳಿಸಿದರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಕೃತಿಯ ನಿಗದಿತ ಆಹಾರವನ್ನು ಸಾರ್ವಜನಿಕರು ಬದಲಾದ ಜೀವನ ಶೈಲಿಯಿಂದಾಗಿ ಈಗ ರಾಸಾಯನಿಕ ಮೊದಲಾದವುಗಳ ಬಳಕೆಯ ಮೂಲಕ ಸೇವಿಸಲು ಹೋಗಿ ಅನಾರೋಗ್ಯ ತಂದುಕೊಳ್ಳುತ್ತಿರುವುದು, ಋತುಮಾನಕ್ಕೆ ಅನುಗುಣವಾಗಿ ತರಕಾರಿ ಹಣ್ಣು ಮೊದಲಾದವನ್ನು ಸೇವಿಸದೆ ಫ್ರಿಜ್ ಮೊದಲಾದವುಗಳ ಮೂಲಕ ಬೇರೆ ದಿನಗಳಲ್ಲಿಯೂ ಸೇವಿಸಲು ಹೋಗಿ ಅನಾರೋಗ್ಯ ತಂದುಕೊಳ್ಳುತ್ತಿರುವುದು, ಜೊತೆಗೆ ಪ್ರಕೃತಿಗೆ ಹತ್ತಿರದ ಜೀವನ ಶೈಲಿಯನ್ನು ನಗರದಲ್ಲಿರುವವರು ಹೇಗೆ ರೂಢಿಸಿಕೊಳ್ಳಬಹುದೆಂಬ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ಇದು ಮಕ್ಕಳಿಗೆ ಒಂದು ಪ್ಲೇ ಸ್ಕೂಲ್ ಆಗಿ ಶುರು ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ವಿಚಾರದಲ್ಲಿ ನಾವು ಒಂದು ಪ್ಲೇ ಸ್ಕೂಲ್ ಶುರು ಮಾಡಿದ್ವಿ. ಅದು 2014ವರೆಗೆ ನಮ್ಮ ಒಂದು ಜಾಗದಲ್ಲೇ ಈ ಪ್ಲೇ ಸ್ಕೂಲಲ್ಲಿ ಮತ್ತು ಈ ಆರೋಗ್ಯ ವಿಚಾರವಾಗಿ ನಾವು ಕಾರ್ಯ ನಿರ್ವಹಿಸುತ್ತಿದ್ವಿ. 2014ರಿಂದ ಬಾಲ್ಯ ಫೌಂಡೇಶನ್ ಅಂತ ಮಾಡಿ ಯಾ ಮಕ್ಕಳಿಗೆ ಈ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಆರೋಗ್ಯ ವಿಚಾರವಾಗಿ ಯಾರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಫೌಂಡೇಶನ್ ಅಂತ ಶುರು ಮಾಡಿ ಅಲ್ಲಿಂದ ಎಲ್ಲ ಥರ ವರ್ಗದ ಮಕ್ಕಳಿಗೆ ತಲುಪಿಸಲು ನಾವು ಪ್ರಯತ್ನ ಪಡ್ತಾ ಬರ್ತಾಯಿದ್ದೀವಿ. ನಮ್ಮ ಆರೋಗ್ಯ ವಿಚಾರವಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಒಂದು ಮಾಡ್ತಾಯಿದ್ದೀವಿ, ಸಸ್ಟೈನಬಲ್ ಲಿವಿಂಗ್ ಅಂತ. ಇದ್ರ ಬಗ್ಗೆ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳು ಮೈಸೂರಲ್ಲಿ ನಡೆದಿದೆ. ಆದರೆ ಆರೋಗ್ಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇನು ಅಂದರೆ ಇದು ಶ್ರೀಮಂತರಿಗೆ ಮಾತ್ರ, ಇದು ಒಂದು ಯಾವುದು ಅವರ ಒಂದು ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಕಡುಬಡ ಜನರಿಗೆ ಅಥವಾ ನಮ್ಮಂಥ ಸಾಮಾನ್ಯ ಜನರಿಗೆ ಹೇಗೆ ಒಳ್ಳೆ ಆರೋಗ್ಯ, ನಮ್ಮ ನೈಸರ್ಗಿಕವಾದ ಒಂದು ವಸ್ತು ಏನು ಬೆಳಿತೀವಿ ಒಂದು ದವಸ ಧಾನ್ಯಗಳಲ್ಲಿ, ಅದನ್ನು ನಾವು ಯಾವ ರೀತಿಯಲ್ಲಿ ಹೇಗೆ ಅದನ್ನು ಸಂರಕ್ಷಿಸಿಕೊಂಡು ಅಥವಾ ಮನೆಗೆ ತಂದ ಮೇಲೆ ಅದನ್ನು ಹೇಗೆ ರೆಫ್ರಿಜರೇಷನ್ ಮಾಡ್ದೇನೆ ಅದನ್ನು ಅಳವಡಿಸಿ ಅಡುಗೆ ಮಾಡೋ ತರಿಕವು ಹೇಗೆ ಮಾಡಬೇಕು ಅಂತ ನಮ್ಮ ಪ್ರತ್ಯೇಕ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಗಿದ್ದಾರೆ ಶೈಲೇಂದರ್ ಅಂತ. ಇವರು ಬಿ ಟೆಕ್ ಕಂಪ್ಯೂಟರ್ ಗ್ರ್ಯಾಜುಯೇಟ್ ಆಗಿದ್ದರು. ಅವರು ಇದ್ರ ಬಗ್ಗೆ ಡೀಟೇಲಾಗಿ ಹೇಳಲು ಇಷ್ಟಪಡ್ತಾರೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ, ನಾವು ಈ ದಿನ ಏನು ಕೆಮಿಕಲ್ ಫ್ರೀ ಜೀವನ ಮಾಡಿದ್ರೆ ಒಂದು ಎನ್ವೈರನ್ಮೆಂಟ್ ಮತ್ತು ನಮಗೂ ಹೇಗೆ ಒಂದು ಅನುಕೂಲವಾಗುತ್ತೆ, ಅದಲ್ಲದೇ ನಮ್ಮ ಆರೋಗ್ಯ ಹೇಗೆ ನಾವು ಡಾಕ್ಟ್ರ್ ಹತ್ರ ಹೋಗೋದು ಹೇಗೆ ತಪ್ಪಿಸ್ಕೋಬೋದು. ಸಾಮಾನ್ಯ ಜನ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಒಂಚೂರು ಅನ್ನ ಮಜ್ಜಿಗೆ ಇದ್ದರೆ ಅದರಲ್ಲೇ ಯಾವ ಥರ ಅಡುಗೆ ಮಾಡಿಕೊಂಡಿದ್ರೆ ಆರೋಗ್ಯ ಚೆನ್ನಾಗಿರೋದ್ರ ಬಗ್ಗೆ ನಮ್ಮ ಶೈಲೇಂದರ್ ಅವರು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮತ್ತು ತಮ್ಮಲ್ಲಿ ಒಂದು ವಿನಂತಿ, ಇವ್ರಿಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತಾಡ್ತಾರಷ್ಟೇ ಹೈದರಾಬಾದ್ ಆಗಿ ಇರೋರಿಂದ. ಹಾಗಾಗಿ ತಮ್ಗೇನಾದ್ರು ಪ್ರಶ್ನೆ ಮತ್ತು ಏನಾದ್ರು ಇದು ಹಿಂದಿಲಿ ಕೇಳಿ ಇದ್ರ ಇಂಗ್ಲೀಷಲ್ಲಿ ಕೇಳಿ, ಬೇಕಾದ್ರೆ ನಾನು ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ. ಎರಡು ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಅಣ್ಣ ತಂಗಿ ದುರ್ಮರಣ. ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಎರಡು ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಅಣ್ಣ ತಂಗಿ ದುರ್ಮರಣ ಹೊಂದಿದ ಘಟನೆ ನಡೆದಿದೆ. ಮೃತರು ಪಿರಿಯಾಪಟ್ಟಣದ ಮೆಲ್ಲಹಳ್ಳಿ ಗ್ರಾಮದ ಶಿವಲಿಂಗೇಗೌಡರ ಮಕ್ಕಳು ಎಂದು ತಿಳಿದು ಬಂದಿದೆ. ಹುಂಡೈ i20 ಮಾರುತಿ ಆಲ್ಟೋ ಕಾರ್ಗಳ ನಡುವೆ ಅಪಘಾತ ಸಂಭವಿಸಿದ್ದು, ಡಿಕ್ಕಿ ಹೊಡೆದ ರಭಸಕ್ಕೆ ರಸ್ತೆಯ ಬದಿ ಹಳ್ಳಕ್ಕೆ ಎರಡು ಕಾರುಗಳು ಹುರುಳಿವೆ. ಘಟನೆ ಕುಶಾಲನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ದಲಿತ ಯುವಕನನ್ನು ಬೆತ್ತಲೆಯಲ್ಲಿ ನಡೆಸಿಕೊಂಡಿರುವ ಘಟನೆ ಖಂಡನೀಯ, ಶಾಸಕ ನಿರಂಜನ್ ಕುಮಾರ್.
ಗುಂಡ್ಲುಪೇಟೆ ವಿಧಾನಸಭಾ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ಯುವಕ ಪ್ರತಾಪರನ್ನು ಬೆತ್ತಲೆಯಲ್ಲಿ ನಡೆಸಿಕೊಂಡಿರುವ ಘಟನೆ ಖಂಡನೀಯ. ಆತ ಯಾರೇ ಆಗಿರಲಿ, ಬೆತ್ತಲೆಯಾಗಿದ್ದಾಗ ಆತನ ಸಹಾಯಕ್ಕೆ ಬರಬೇಕಿತ್ತು. ಆತನಿಗೆ ಬಟ್ಟೆ ಹಾಕಿ ಸಂಬಂಧಪಟ್ಟವರಿಗೆ ವಿಷಯ ಮುಟ್ಟಿಸದೆ ಇರೋದು ಈ ದುರ್ಘಟನೆಯಾಗಲು ಕಾರಣವಾಗಿದೆ. ಯಾವುದೇ ಜನಾಂಗದ ವ್ಯಕ್ತಿಯ ಮೇಲೆ ಹೀನಾಯವಾಗಿ ನಡೆದುಕೊಳ್ಳಬಾರದು. ಎಲ್ಲ ಜನಾಂಗದವರು ಸೌಹಾರ್ದಯುತವಾಗಿ ನಡೆದುಕೊಳ್ಳಬೇಕು. ಪ್ರತಿಯೊಬ್ಬರೂ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು. ಆದುದರಿಂದ ಈ ಘಟನೆ ಪ್ರತಿಯೊಬ್ಬರಿಗೂ ಪಾಠವಾಗಬೇಕು. ಈಗಾಗಲೇ ಘಟನೆಗೆ ಸಂಬಂಧಿಸಿದಂತೆ ಆಯುವರ ಮೇಲೆ ಕೇಸು ದಾಖಲಾಗಿ ಬಂಧಿಸಲಾಗಿದೆ. ಆರೋಪಿಗಳಿಗೆ ಕಾನೂನಿನ ಅಡಿ ತಕ್ಕ ಶಿಕ್ಷೆಯಾಗಲಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದರು. ಶರಣಹಳ್ಳಿ ಗ್ರಾಮದ ಪ್ರತಾಪ ಅಲ್ಲಿ ಬೆತ್ತಲೆ ಬಂದಂತ ಸಂದರ್ಭ ಆಕಸ್ಮಿಕ ಬೆಂಕಿಗೆ ಕೃಷಿ ಕೂಲಿ ಕಾರ್ಮಿಕ ಸಾವು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂದೂರು ಗ್ರಾಮದಲ್ಲಿ ರಾಮ ರೈತಾಪಿ ಕೆಲಸ ಮಾಡಿಕೊಂಡಿದ್ದು ಮಂಗಳೂರು ಎಂಚಿನ ಮನೆಯ ಸ್ಥಾನದ ಕೊಠಡಿಯಲ್ಲಿ ಒಣಹುಲ್ಲನ್ನು ಶೇಖರಣೆ ಮಾಡಿದ್ದು ಇದನ್ನು ಜಾನುವಾರುಗಳಿಗೆ ಹಾಕಲು ಹೋದಾಗ ಮನೆಯಲ್ಲಿ ಕರೆಂಟ್ ಡಿಸ್ಕನೆಕ್ಟ್ ಮಾಡಿದ್ದರಿಂದ ದೀಪ ಹಚ್ಚಲು ಹೋಗಿ ಆಕಸ್ಮಿಕವಾಗಿ ಬೆಂಕಿ ಒಣಹುಲ್ಲಿಗೆ ತಗುಲಿ ತಕ್ಷಣ ಬೆಂಕಿ ಆವರಿಸಿಕೊಂಡಿದೆ. ಈತ ಇದೇ ಕೊಠಡಿಯಿಂದ ಹೊರಬರಲು ದಿಕ್ಕು ದೋಚದಂತಾಗಿ ಹೊಗೆಯಿಂದ ಉಸಿರು ಕಟ್ಟಿ ಮೃತಪಟ್ಟಿದ್ದಾರೆ. ದೇಹದಲ್ಲಿ ಸಂಪೂರ್ಣ ಸುಟ್ಟು ಗಾಯಗಳಾಗಿವೆ. ಮನೆಯ ಅರ್ಧ ಭಾಗ ಸಹ ಸುಟ್ಟು ಹೋಗಿದ್ದು ಘಟನೆಯು ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸಮಯದಲ್ಲಿ ನಡೆದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸಿದೆ. ಕೆಆರ್ಪೇಟೆ ಟೌನ್ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಾಗೂ ಕಿಕ್ಕೇರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮೃತ ರಾಮ ಅವರ ದೇಹವನ್ನು ಕೆಆರ್ಪೇಟೆಯ ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಲಾಗಿದೆ. ಮೃತರ ಕುಟುಂಬ ಸದಸ್ಯರ ಆಕ್ರಂದನವು ಮುಗಿಲು ಮುಟ್ಟಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.